ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹೌದಾ ಮಕ್ಕಳೇ, ನಿನ್ನೆಯ ಒಂದು ಕ್ಲಾಸಿನಲ್ಲಿ ನಾನು ನಿಮಗೆ ಏನು ಹೇಳಿದ್ದೆ, ಯಾವ ಅಧ್ಯಾಯವನ್ನು ಚಲು ಮಾಡಿದ್ದೆ, ಪಾಠ 4 ನಾವಿರುವುದು ನಿಮಗಾಗಿ ಅನ್ನುವಂಥ ಪಾಠವನ್ನು ನಾನು ನಿಮಗೆ ಹೇಳಿದ್ದೆ. ಅದರಲ್ಲಿ ಒಂದು ಯಾವುದು ಚಿತ್ರವನ್ನು ತೆಗೆಸಿದ್ದೆ ಮಕ್ಕಳೇ, ಹೇಳ್ರಿ ಯಾವುದು ಚಿತ್ರ ಅದು ತೋರಲಿ? ಇದು ಯಾವುದು? ತೆಂಗಿನ ಮರವನ್ನು ತೆಗೆದು ಈ ಚಿತ್ರದಲ್ಲಿ ಇರುವ ಮರ ಯಾವುದು ಅಂತ ಕೇಳಿದಾಗ ತೆಂಗಿನ ಮರ. ತೆಂಗಿನ ಮರದಿಂದ ನಮಗೆ ಏನೇನು ಸಿಗ್ತಾವ ಅನ್ನೋದನ್ನು ನಾನು ನಿಮಗೆ ಬರೆಸಿದ್ದೆ. ತೆಂಗಿನ ಮರದಿಂದ ಎಳನೀರು, ಸೌದೆ, ಕೊರಕೆ, ಚಾಪೆ ಮುಂತಾದವುಗಳು ನಮ್ಗೆ ಎದರಿಂದ ದೊರೀತದೆ, ತೆಂಗಿನ ಮರದಿಂದ ದೊರೆತದೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಮುಂದುವರೆದು ಮತ್ತೆ ನೀನು ತಿಂದಿರುವ 5 ಹಣ್ಣುಗಳ ಹೆಸರು, ತರಕಾರಿಗಳ ಹೆಸರು, ಧಾನ್ಯಗಳ ಹೆಸರು ಮತ್ತು ಹಣ್ಣುಗಳ ಹೆಸರುಗಳನ್ನು ನಾನು ನಿಮಗೆ ಹೇಳಿದ್ದೆ. ಅಲ್ಲಿ 3 ಭಾಗಗಳನ್ನು ಮಾಡಿದ್ದೇವೆ, ಧಾನ್ಯಗಳದೊಂದು, ಹಣ್ಣುಗಳದೊಂದು, ತರಕಾರಿಗಳದೊಂದು ಅಂತ ಹೇಳಿ ಅದರಲ್ಲಿ ನೀವು 1 by 1 ಬರೀ ಅಂತ ನಾನು ನಿಮಗೆ ಹೇಳಿದ್ದೆ. ಆಮೇಲಿಂದ ನಿನ್ನ ಮನೆಯಲ್ಲಿ ಯಾವ ಯಾವ ಹೂಗಳನ್ನು ಬಳಸುತ್ತಾರೆ ಅಂತ ಹೇಳಿದಾಗ, ನಮ್ಮ ಮನೆಯಲ್ಲಿ ನೋಡ್ರಿ ದಾಸವಾಳ ಹೂ ಆಗಿರಬಹುದು, ಸಂಪಿಗೆ ಹೂ ಆಗಿರಬಹುದು, ಆಮೇಲಿಂದ ಮಲ್ಲಿಗೆ ಹೂ ಆಗಿರಬಹುದು, ಗುಲಾಬಿ ಹೂ ಆಗಿರಬಹುದು, ಸೇವಂತಿಗೆ ಹೂಗಳನ್ನು ನಾವು ಏನ್ ಮಾಡ್ತೇವಿ ನಮ್ಮ ಮನೆಯಲ್ಲಿ ಉಪಯೋಗ ಮಾಡ್ತೇವಿ. ಹೂಗಳು ಎಷ್ಟು ನಾವು ನಮ್ಮ ಗಾರ್ಡನ್ ನಲ್ಲಿ ನಾವು ಹೂಗಳನ್ನ ಬೆಳೆಸ್ತೇವಿ ಅಷ್ಟು ನಮಗೊಂದು ಮನಸ್ಸಿಗೆ ಒಂದು ಸಂತೋಷವನ್ನ ಕೊಡ್ತಾವ. ಮತ್ತು ಹೂಗಳನ್ನ ಯಾಕೆ ಬಳಸ್ತೇವಿ ಅಂತಂದ್ರೆ ನೋಡ್ರಿ, ಹೂಗಳು ನೋಡ್ರಿ ಒಂದು ದೇವರಿಗೆ ಏರಿಸುವುದಾಗಲಿ, ತಲೆಗೆ ಮುಡಿಯುವುದಾಗಲಿ, ಮನೆ ಅಲಂಕಾರಕ್ಕಾಗಿ ಬಳಸುವುದಾಗಲಿ, ನಾವು ಹೂಗಳನ್ನ ಹೆಚ್ಚು ಹೆಚ್ಚು ಬಳಸುವುದರಿಂದ ಎಷ್ಟು ಒಂದು ಅಂದವಾಗಿ ನಮ್ಮ ಮನೆಯಾಗಿರಬಹುದು, ದೇವರ ಪೂಜೆ ಆಗಿರಬಹುದು, ಎಷ್ಟು ಒಂದು ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತದ. ದೇವರ ಪೂಜೆ ಅಂದ್ಮೇಲೆ ಹೂಗಳು ಎಷ್ಟು ಇರ್ತಾವ ಅಷ್ಟು ಆ ದೇವರ ಪೂಜೆ ಚೆಂದಾಗಿ ಕಾಣ್ತೈತಿ. ಎಲ್ಲರಿಗೂ ಏನು ಹೂವಿನ ಒಂದು ಬಯಕೆ ಬಹಳಷ್ಟು ಇರ್ತದ, ಹೌದಾ? ಆಮೇಲಿಂದ ಹೂಗಳು ಹೇಳಿದೆ ನಾನು, ದೇವರ ಪೂಜೆಗೆ, ಮನೆಯ ಅಲಂಕಾರಕ್ಕಾಗಿ ತಲೆಗೆ ಮುಡಿಯಲು ಬಳಸುತ್ತಾರೆ ಅಂತ ಹೇಳಿದೆ. ಇನ್ನ ಇದೇ ಸಸ್ಯಗಳನ್ನೇ ನಾವು ಏನ್ ಮಾಡ್ತೀವಿ, ಬಾಳೆ ಗಿಡವನ್ನು ನಾನು ನಿಮಗೆ ತೋರಿಸಿದ್ದೆ, ಹೌದಾ? ಬಾಳೆ ಗಿಡವನ್ನು ನೋಡ್ರಿ ನಾವು ಡೈಲಿ ಒಂದೊಂದು ಬಾಳೆಹಣ್ಣನ್ನು ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆ ಏನಾಗ್ತದ, ಹೆಚ್ಚಾಗ್ತದ. ನಾವು ಏನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಬಾಳೆ ದಿನ ಒಂದಾದ್ರೂ, ಎನಿ ಫ್ರೂಟ್ ಯು ಹ್ಯಾವ್ ಈಟ್ ಅಂದ್ರೆ ಒಂದು ಫ್ರೂಟ್ ಅನ್ನು ನಾವು ತಿನ್ಬಹುದು. ಆಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಪೇರುಹಣ್ಣು ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ದಿನನಿತ್ಯ ನಮ್ಮ ಊಟದಲ್ಲಿ ಏನಿರಬೇಕು, ಏನಾಗಿರ್ಬೇಕು, ಇದು ಹಣ್ಣುಗಳು ಇರಬೇಕು, ಹಣ್ಣುಗಳು ಸಮ ಪ್ರಮಾಣದಲ್ಲಿ, ತರಕಾರಿಗಳನ್ನ ಸೇವಿಸಬೇಕು, ಆಮೇಲಿಂದ ನಮ್ಮ ಪ್ರೋಟೀನ್ಸ್ ಎದರಿಂದ ಹೆಚ್ಚೆಚ್ಚು ಕಾಳುಗಳನ್ನ ಸೇವಿಸಬೇಕು. ಹೆಚ್ಚು ಹೆಚ್ಚು ಪ್ರೋಟೀನ್ಗಳನ್ನು ನಾವು ಸೇವಿಸುವುದರಿಂದ ನಮಗ ನಾವು ಬಲಿಷ್ಠವಾಗಿ ಇರಬಹುದು. ಆದ್ರೆ ಮಕ್ಕಳೇ ನೀವು ಏನ್ ಮಾಡ್ತೀರಿ ಅಂದ್ರೆ ಬರೀ ಜಂಕ್ ಫುಡ್ಸ್ ಅಂತ ತಿಂತೀರಿ. ಜಂಕ್ ಫುಡ್ಸ್ ಅಂದ್ರೆ ಏನು, ಇವೆ ಬರ್ಗರ್ ತಿನ್ನಿ, ಪಿಜ್ಜಾ ತಿನ್ನಿ, ಆಮೇಲೆ ಚಿಪ್ಸ್ ತಿನ್ನಿ ಅಂತ ಹೇಳಿ ಮಾಡ್ತೀರಿ. ಬರೀ ನಾವು ನಾಲ್ಗೆ ರುಚಿಯನ್ನು ನೋಡ್ತೇವೆ, ಅದನ್ನ ನಾವು ಮಾಡಬಾರ್ದು. ನಮ್ಮ ಹೆಲ್ತಿಗೆ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ತಿನ್ಬೇಕು ಮಕ್ಕಳೇ. ಅಂದ್ರೆ ಏನಾಗ್ತದ ಅಂದ್ರೆ ನಮ್ಮ ಆರೋಗ್ಯವೂ ಒಂದು ಸುಧಾರಿಸ್ತದ, ನಮ್ಮ ಬೆಳವಣಿಗೆ ಸಹಿತ ಏನಾಗ್ತದ ಸರಿಯಾಗಿ ಆಗ್ತದ. ಹೆಚ್ಚು ಹೆಚ್ಚು ನಾವು ಏನ್ ಮಾಡ್ಬೇಕು, ಹಣ್ಣುಗಳನ್ನ ಸೇವಿಸಬೇಕು, ತರಕಾರಿಗಳನ್ನ ಸೇವಿಸಬೇಕು, ಆಮೇಲಿಂದ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇವೆಲ್ಲವುಗಳನ್ನ ನಾವು ಹೆಚ್ಚು ಸೇವಿಸುವುದರಿಂದ ನಾವು ರೋಗದಿಂದ ಯಾವುದೇ ರೋಗ ರುಜಿನಗಳು ನಮ್ಮ ಹತ್ರ ಬರುವುದಿಲ್ಲ. ಆದ್ದರಿಂದ ನಾವು ಸಸ್ಯಗಳನ್ನ ಸಸ್ಯದ ಒಂದು ಮಾತನಾಡುವಾಗ ಸಸ್ಯದ ಒಂದು ವಿಷಯವನ್ನ ತೆಗೆದುಕೊಂಡಾಗ ಸಸ್ಯವು ಅನೇಕ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತದ, ಸಹಾಯವನ್ನ ಮಾಡ್ತದ. ಇನ್ನು ನೋಡ್ರಿ ಸಸ್ಯ ಅಂದ್ಮೇಲೆ ನೆನಪಿ ಬಂತು, ಸಸ್ಯದ ವಿವಿಧ ಭಾಗಗಳಿಂದ ನಾವು ಏನ್ ಮಾಡ್ಬೋದು, ಔಷಧಗಳನ್ನ ನಾವು ತಯಾರು ಮಾಡ್ಬೋದು ಅಂತ ನಾವು ನಿಮಗ ಹೇಳಿದ್ದೆ, ಹೌದಾ? ಔಷಧಗಳಲ್ಲಿ ಯಾವ ಯಾವ ಸಸ್ಯಗಳನ್ನ ಬಳಸ್ತಾರ ಅಂತಂದ್ರ ತುಳಸಿಯನ್ನ ಔಷಧಿಯಲ್ಲಿ ಬಳಸ್ತಾರೆ. ತುಳಸಿಯನ್ನ ನೋಡ್ರಿ ನಿಮ್ಗೆ ಕೆಮ್ಮ ಆದಾಗ ಏನ್ ಮಾಡ್ತಾರಲ್ಲಿ, ಕೆಮ್ಮಿಗೆ ಮೇನ್ ಅಂದ್ರೆ ತುಳಸಿ, ತುಳಸಿಯಿಂದ ಒಂದು ಸಿರಪ್ ಅನ್ನ ತಯಾರು ಮಾಡ್ತಾರ, ಅದನ್ನ ನೀವು ಸೇವಿಸುವುದರಿಂದ ನಿಮ್ಮ ಕೆಮ್ಮ ಕಡಿಮೆ ಆಗ್ತದ. ಆಮೇಲೆ ನಿಂಬೆ, ನಿಂಬೆ ಅಂದ್ರೆ ಹುಳಿ ಇರ್ತದ, ಹುಳಿ ಇರುವುದರಿಂದ ಅದು ಏನಾಗ್ತದ, ವಿಟಮಿನ್ ಸಿ ಅದರಲ್ಲಿ ಇರುವುದರಿಂದ ನಾವು ಅದು ಎಲ್ಲ ಔಷಧಗಳಲ್ಲಿ ಉಪಯೋಗ ಮಾಡ್ತಾರ. ಅಮೃತ ಬಳ್ಳಿ, ಅಮೃತ ಬಳ್ಳಿಯನ್ನು ಸಹಿತ ಔಷಧಗಳಲ್ಲಿ ಉಪಯೋಗ ಮಾಡ್ತಾರ. ಔಡಲ ಸಸ್ಯ, ಔಡಲ ಸಸ್ಯ ಅಂದ್ರೆ ನಿಮ್ಗೆ ಹೆಂಗಿರ್ತದ, ಅದು ರೌಂಡ್ ಆಗಿರ್ತದ, ಅದ್ರ ಮೇಲೆ ಮುಳು 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 ಇರ್ತಾವ, ಅದನ್ನ ಸಹಿತ ನಾವು ಏನ್ ಮಾಡ್ತಾರ ಮೈಗೆ, ಈಗ ನೋಡ್ರಿ ಕಾಲು ನೋವು ಕೈ ನೋವು ಬಂದಾಗ ಆ ಔಡಲ ಸಸ್ಯದ ಒಂದು ಎಣ್ಣೆಯನ್ನ ತಯಾರು ಮಾಡ್ತಾರ, ಆ ಎಣ್ಣೆಯಿಂದ ಮೈಗೆ ಹಚ್ಚಿ ತಿಕ್ಕುವುದರಿಂದ ಕಾಲು ನೋವು ಆಗಿರ್ಬೋದು, ಕೈ ನೋವು ಆಗಿರ್ಬೋದು ಕಡಿಮೆ ಆಗ್ತದ. ಆಮೇಲಿಂದ
ನಿವಾರಣೆ ಅನ್ನೋದು ಬಹಳಷ್ಟು ಸಹಾಯಕಾರಿ ಆಗಿದೆ ಅಂತ ನಾನು ನಿಮಗೆ ಇಲ್ಲಿ ಮಕ್ಕಳೇ ಹೇಳಬಹುದು. ಬೇವನ್ನು ನೋಡ್ರಿ, ನೀವು ಮೈ ದುರ್ಕೆಯಾದಾಗ ಅಥವಾ ಬೆವರು ಜಾಸ್ತಿಯಾದ ನೀವು ಬೆವತ್ತಾಗ ಮೈ ಒಂಥರ ವಾಸ್ ಬರ್ತಿರ್ತದೆ. ವಾಸ್ ಬರುವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಅದರಿಂದ ನೀವು ಏನ್ ಮಾಡ್ಬೇಕು, ಬೇವಿನ ಎಲೆಗಳನ್ನ ನೀರಿನಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಮೈ ದುರುಕಿ ಕಡಿಮೆ ಆಗ್ತದ, ಬೆವರಿನ ವಾಸನೆ ಹೋಗ್ತದ. ಆದ್ದರಿಂದ ಇವೆಲ್ಲವುಗಳನ್ನ ನೋಡ್ರಿ, ತುಳಸಿ ಆಗಿರ್ಬಹುದು, ನಿಂಬೆ ಆಗಿರಬಹುದು, ಅಮೃತ ಬಳ್ಳಿ ಆಗಿರಬಹುದು, ಔಡಲ ಸಸ್ಯ ಆಗಿರಬಹುದು, ಇವೆಲ್ಲವುಗಳನ್ನ ಏನ್ ಮಾಡ್ತಾರ, ಔಷಧಗಳಲ್ಲಿ ಬಳಸ್ತಾರ. ಯಾವ ಯಾವ ಸಸ್ಯಗಳನ್ನ ಔಷಧಿಗಳಲ್ಲಿ ಬಳಸುತ್ತಾರೆ ಅಂತೇಳಿ ಪ್ರಶ್ನೆ ಇದೆ. ನಿನ್ನ ಒಂದು ಕ್ಲಾಸಿನಲ್ಲಿ ನಾನು ಏನ್ ಮಾಡಿದ್ದೆ, ನಾಲ್ಕು ಪ್ರಶ್ನೆಗಳನ್ನ ಬರೆಸಿದ್ದೆ. ಇವತ್ತ ನಾವು ಮುಂದುವರೆದು ಎಷ್ಟು ಪ್ರಶ್ನೆ, ಐದನ್ನ ನಾನು ನಿಮಗೆ ಇಲ್ಲಿ ಬರೆಸಿಕತ್ತೀನಿ ನೋಡಿ. ಯಾವ ಯಾವ ಸಸ್ಯಗಳನ್ನ ಔಷಧಿಗಳಲ್ಲಿ ಬಳಸ್ತಾರ ಅಂದ್ರೆ, ತುಳಸಿ, ನಿಂಬೆ, ಅಮೃತ ಬಳ್ಳಿ, ಔಡಲ ಸಸ್ಯ, ಬೇವು, ತುಂಬೆ, ಇವೆಲ್ಲವುಗಳನ್ನ ಔಷಧಿಗಳಲ್ಲಿ ಬಳಸ್ತಾರ. ಮಹಿಳೆ ಔಷಧಿಗಳಲ್ಲಿ ಬಳಸ್ತಾರ. ಆಮೇಲೆ ಸೋಪುಗಳಲ್ಲಿ ಸಹಿತ ಏನ್ ಮಾಡ್ತಾರೆ, ಇವೆಲ್ಲ ಔಷಧಗಳನ್ನ ಬಳಸ್ತಾರ. ನಿಂಬೆ ಇದರಿಂದ ಇರಲಿಲ್ಲ ಅಂತ ಹೇಳೋ ಒಂದು ಸೋಪು ಬರ್ತದೆ ನೋಡ್ರಿ, ಅದರಲ್ಲಿ ಲಿಂಬೆ ರಸದಿಂದನೇ ಮಾಡಿರ್ತಾರೆ. ಆಮೇಲೆ ಸಸ್ಯಗಳು ಪ್ರಾಣಿಗಳಿಗೆ ಏಕೆ ಬೇಕು, ಸಸ್ಯಗಳು ಪ್ರಾಣಿಗಳಿಗೆ ಎದಕ್ಕೆ ಬೇಕು ನೋಡೋಣ ಮಕ್ಕಳೇ, ಹೇಳಿ ಯಾಕಂದ್ರೆ ನೋಡ್ರಿ, ಸಸ್ಯಗಳು ಮತ್ತು ವಾಸ ಮಾಡ್ಲಿಕ್ಕೆ ಜಾಗ ಬೇಕು ಬೇಡ, ಅವು ಸಹಿತ ಏನ್ ಮಾಡ್ತಾವ ನೋಡ್ರಿ, ಸಸ್ಯಗಳು ಪ್ರಾಣಿಗಳಿಗೆ ಆಹಾರಕ್ಕಾಗಿ, ಆಹಾರ ತಿನ್ಬೇಕು ಅಂದ್ರೆ ಸಸ್ಯಗಳು ಬೇಕೇ ಬೇಕು ಪ್ರಾಣಿಗಳಿಗೆ, ಹೌದಾ. ಆಮೇಲೆ ಗೂಡು ಕಟ್ಟಲು ನೋಡ್ರಿ, ಗಿಡಗಳದಾಗ ನೋಡ್ರಿ, ಗುಬ್ಬಿ ಗೂಡು ಕಟ್ಟಿರ್ತದ, ಬೀಜದ ಗೂಡು ಮಾಡಿರ್ತದ, ಕಾಗೆ ಗೂಡು ಮಾಡಿರ್ತದ, ಹೌದಾ. ಅದೆಲ್ಲಾ ತರದ ಪಕ್ಷಿಗಳು ಏನ್ ಮಾಡಿರ್ತಾವ, ಸಣ್ಣ ಸಣ್ಣ ತಮ್ಮ ಗೂಡುಗಳನ್ನ ಏನ್ ಮಾಡ್ಕೊಂಡಿರ್ತಾವ, ನಾವು ಇರೋದು ಹೆಣ್ಣು ಮನೆಗಳನ್ನ ಕಟ್ಕೋತೇವಿ, ಅವಕ್ಕೂ ಸಹಿತ ಗೂಡು ಕಟ್ಟಲು ಜಾಗ ಬೇಕು ನೋಡ್ರಿ. ಸಸ್ಯಗಳು ಪ್ರಾಣಿಗಳಿಗೆ ಆಹಾರಕ್ಕಾಗಿ ಗೂಡು ಕಟ್ಟಲು ಜಾಗ ಬೇಕು, ತಿಳಿದಾ. ಆಮೇಲೆ ನೋಡಿ, ಯಾವ ಯಾವ ಸಸ್ಯದ ಎಲೆಗಳನ್ನು ಊಟದ ಎಲೆಗಳಲ್ಲಿ ಬಳಸುತ್ತಾರೆ, ಯಾವ ಯಾವ ಸಸ್ಯಗಳನ್ನು ಊಟದ ಎಲೆಗಳಲ್ಲಿ ಬಳಸ್ತಾರ ನಿಮ್ಗೆ ಗೊತ್ತಿರ್ಬಹುದು. ನೀವು ಎಲ್ಲರೂ ಹೊರಗಡೆ ಹೋದಾಗ ನೋಡ್ರಿ, ಮದುವೆ ಆಗಿರ್ಬೋದು, ಯಾವುದೋ ಕಾರಣ ಆಗಿರ್ಬೋದು, ಅಲ್ಲಿ ಏನ್ ಮಾಡ್ತಾರ, ಊಟದ ಎಲೆಗಳಲ್ಲಿ ತಾವರ ಎಲೆ ಮತ್ತು ಬಾಳೆ ಎಲೆಗಳನ್ನು ಊಟದ ಎಲೆಗಳಲ್ಲಿ ಬಳಸುತ್ತಾರೆ. ನಿಮ್ಗೆ ಬಾಳೆ ಎಲೆ ಅಂದ್ರೆ ಗೊತ್ತದೆ, ಅದನ್ನು ಏನ್ ಮಾಡ್ತಾರೆ, ಊಟದ ಎಲೆಗಳಲ್ಲಿ ಬಳಸುತ್ತಾರೆ. ಇನ್ನ ಸಸ್ಯಗಳಿಂದ ನಮಗೆ ಏನು ದೊರೆಯುತ್ತವೆ ನೋಡ್ರಿ, ಸಸ್ಯಗಳಿಂದ ನಮಗೆ ಅಕ್ಕಿ, ಬೇಳೆ, ರಾಗಿಯಂತಹ ಧಾನ್ಯಗಳು, ಏನಂತಾರ, ಅಕ್ಕಿ, ಬೇಳೆ, ರಾಗಿ ಇವೆಲ್ಲ ಧಾನ್ಯಗಳು ಅಂತಾರ. ದ್ರಾಕ್ಷಿ, ಕಿತ್ತಳೆ ಅಂತಹ ಹಣ್ಣುಗಳು. ಆಮೇಲಿಂದ ಸಸ್ಯಗಳಿಂದ ವಿವಿಧ ತರಹದ ಹೂಗಳು ನಮಗೆ ದೊರೆಯುತ್ತವೆ, ಹೌದಾ. ಸಸ್ಯಗಳಿಂದ ನಮಗೆ ಏನ್ ಮಾಡ್ತದ, ವಿವಿಧ ತರಹದ ಹೂಗಳು ನಮಗೆ ದೊರೆಯುತ್ತವೆ. ಸಸ್ಯಗಳು ನೋಡ್ರಿ, ಎಲ್ಲ ರೀತಿಯಿಂದ ನಮಗೆ ಪ್ರಾಣಿಗಳಿಗೆ ಗೂಡು ಕಟ್ಟಲು ಬೇಕು, ಪ್ರಾಣಿಗಳಿಗೆ ಆಹಾರಕ್ಕಾಗಿ ಬೇಕು, ಆಮೇಲಿಂದ ಗೂಡು ಕಟ್ಟಲು ಜಾಗ ಬೇಕು, ಅಕ್ಕಿ, ಬೇಳೆ, ರಾಗಿಯಂತಹ ಧಾನ್ಯಗಳು ನಮ್ಗೆ ಸಿಗ್ತಾವ, ಕಿತ್ತಳೆಯಂತಹ ಹಣ್ಣುಗಳು ನಮ್ಗೆ ಸಿಗ್ತಾವ, ಇವೆಲ್ಲವುಗಳು ನಮ್ಗೆ ಏನಂತಾವ, ಸಸ್ಯಗಳಿಂದ ಸಿಗ್ತಾವ. ಇನ್ನು ನಾವು ಏನ್ ಮಾಡೋಣ, ಒಂದು ಚಾರ್ಟ್ ಅನ್ನ ನಿಮ್ಗೆ ತೋರಿಸ್ತೀನಿ, ಅದರಲ್ಲಿ ಹಣ್ಣುಗಳಂತ ಒಂದು ನೋಡಾಕತ್ತೀರಿ ಮಕ್ಕಳೇ. ಸಸ್ಯಗಳಿಂದ ನಮ್ಗೆ ಏನ್ ಸಿಗ್ತಾವ ಅಂತಂದ್ರೆ ಹಣ್ಣುಗಳು. ಹಣ್ಣುಗಳಲ್ಲಿ ನೋಡ್ರಿ, ನಿಮ್ಗೆ ಆಪಲ್ ಇಲ್ಲ, ಸೇಬು ಹಣ್ಣದ, ಮಾವಿನ ಹಣ್ಣದ, ಆಮೇಲೆ ಹಲಸಿನ ಹಣ್ಣು, ಬಾಳೆಹಣ್ಣು, ಸೀಬೆ ಹಣ್ಣು, ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು, ಕಿತ್ತಳೆ ಹಣ್ಣು, ಸೀತಾಫಲ, ಸಪೋಟ, ಈ ಕಲ್ಲಂಗಡಿ, ಪರಂಗಿ ಹಣ್ಣು, ಅನಾನಸ, ನಿಂಬೆ ಹಣ್ಣು, ಈ ಎಲ್ಲ ತರಹದ ಹಣ್ಣುಗಳು ನೋಡ್ರಿ, ಎಷ್ಟು ತರ ಅದಾವ. ಈ ಎಲ್ಲ ತರಹದ ಹಣ್ಣುಗಳು ನಮಗ ಎಲ್ಲಿ ದೊರೀತಾವ ಅಂತಂದ್ರೆ ಇಲ್ಲಿ ಸಸ್ಯಗಳಿಂದ ನಮಗೆ ದೊರೆಯುತ್ತವೆ. ಈ ಚಾರ್ಟ್ಗಳನ್ನ ತೆಗೆದುಕೊಂಡ್ರೆ ನಿಮ್ಗೆ ಏನಾಗ್ತದ, ನೋಡ್ಲಿಕ್ಕೆ ಅನುಕೂಲ ಆಗ್ತದ, ಹೌದಾ. ನೋಡ್ರಿ, ಸೇಬು ಹಣ್ಣನ್ನು ನಾವು ದಿನನಿತ್ಯ ಒಂದು ತಿನ್ನುವುದರಿಂದ ನಮ್ಮ ಅದು ನಮ್ಮ ಏನು ನಮ್ಮ ದೇಹಕ್ಕೆ ಬಹಳ ಅನುಕೂಲ ಆಗ್ತದ. ಬಾಳೆಹಣ್ಣು ಗುಡ್ ಫಾರ್ ಹೆಲ್ತ್, ಅದನ್ನು ಸಹಿತ ನಾವು ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆಗೆ ಅನುಕೂಲ ಆಗ್ತದೆ. ಎಲ್ಲ ತರಹದ ಹಣ್ಣುಗಳು ಒಂದೊಂದು ರೀತಿಯಿಂದ ನಮ್ಮ ದೇಹಕ್ಕೆ ಸಹಾಯ ಮಾಡ್ತಾವ. ಆದ್ದರಿಂದ ಮಕ್ಕಳೇ, ನೀವು ಏನ್ ಮಾಡ್ಬೇಕು, ದಿನ ಒಂದೊಂದು ಫ್ರೂಟ್ ಅನ್ನ ತಿನ್ಬೇಕು. ಊಟದಲ್ಲಿ ಒಂದು ಫ್ರೂಟ್ ನಿಮಗೆ, ಒಂದು ಹಣ್ಣು, ಯಾವುದೇ ಒಂದು ಹಣ್ಣು ನಿಮಗೆ ಇರಬೇಕು. ಅದನ್ನ ಬಿಟ್ಟು ನೀವು ಏನಾದ್ರೂ ಜಂಕ್ ಫುಡ್ಸ್ ನೀವು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಆರೋಗ್ಯ ಒಳ್ಳೆಯದಾಗಿ ಚಲೋ ಆಗಿ ಇರಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಡೈಲಿ ಒಂದೊಂದು ಹಣ್ಣನ್ನ
ತಿನ್ನಬೇಕು. ನೋಡ್ರಿ ಈ ನಿನ್ನ ಪ್ರಶ್ನೆಯನ್ನ ನಾಲ್ಕು ಬರ್ಸಿದೆ, ಐದು ಆರು ಏಳು ಎಂಟು ಪ್ರಶ್ನೆಗಳನ್ನ ಬರ್ಸಿನಿ. ನೀವು ಏನ್ ಮಾಡ್ಬೇಕು, ಕ್ಲಾಸ್ ವರ್ಕ್ ಅಲ್ಲಿ ಬರೆದು ಹೋಮ್ವರ್ಕ್ ಅಲ್ಲಿ ನಮ್ಗೆ ಏನ್ ಮಾಡ್ಬೇಕು, ದುಂಡಾಗಿ ಎಲ್ಲರೂ ಬರೆದು ಕಳುಹಿಸಬೇಕು. ಹೌದಾ? ನಿಮಗೆ ಇನ್ನ ಪರೀಕ್ಷೆ ಬರ್ತೈತಿ. ಹೌದು, ಪರೀಕ್ಷೆ ಬಂದಾಗ ನೀವು ಏನ್ ಮಾಡ್ಬೇಕು, ನಾ ಈಗ ಎಷ್ಟು ಪಾಠಗಳನ್ನ ಹೇಳಿ ಅದನ್ನ ನೀವು ಓದ್ತಾ ಇರಬೇಕು. ನಾ ಎಷ್ಟು ಬರ್ಸಿನಿ ಅವೆಲ್ಲ ಓದ್ತಾ ಬರಿತಾ ಇರಬೇಕು. ನಾವು ನಿಮ್ಮ ಟೆಸ್ಟ್ಗಳನ್ನ ತೆಗೆದುಕೊಂಡಾಗ ನೀವು ಬರೆದು ನಮ್ಗೆ ಇಲ್ಲಿ ಕಳುಹಿಸಬೇಕಾಗ್ತದ. ಹೌದಾ? ಇವತ್ತಿನ ಒಂದು ಈ ಕ್ಲಾಸ್ ಅಲ್ಲಿ ನಿಮ್ಗೆ ಎಂಟು ಪ್ರಶ್ನೆಗಳನ್ನ ಏನ್ ಮಾಡ್ಬೇಕು, ಕ್ಲಾಸ್ ಹೋಮ್ವರ್ಕ್ ಒನ್ ಟೈಮ್. ಆದಷ್ಟು ಎಲ್ಲರೂ ಏನ್ ಮಾಡ್ಬೇಕು, ಹೋಮ್ವರ್ಕ್ ಗಳನ್ನ ನಾವು ಮಾಡಿ ಕಳುಹಿಸಬೇಕು. ಹೋಮ್ವರ್ಕ್ ನೀವು ಯಾರು ಮಾಡೋದಿಲ್ಲ, ನಿಮ್ಮ ಹೆಸರುಗಳನ್ನ ನಾವು ಇಲ್ಲಿ ಹೋಗ್ಬೇಕಾಗ್ತದ. ಹೋಮ್ವರ್ಕ್ ಮಾಡ್ತಿರ್ತಾನೆ ಎಲ್ಲರೂ. ಓಕೆ, ಬಾಯ್ ಚಿಲ್ಡ್ರನ್.